ಹಲೋ ಎವ್ರಿವನ್, ಗುಡ್ ಆಫ್ಟರ್ನೂನ್. ಯಾಕೆಂದರೆ ಈಗ ನಾನು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ವಿಡಿಯೋ ಮಾಡೋದಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ಇವತ್ತು ಸ್ವಲ್ಪ ಎಲ್ಲ ಮಿಕ್ಸ್ ಕಾಳುಗಳದ್ದು ರಸಂ ಥರ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಸಮ್ಮರ್ ಅಲ್ಲ ಮಾನ್ಸೂನ್ ಅಲ್ಲ, ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಸಮ್ಮರಿಂದ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಒಂದು ವಾರದಿಂದ. ಹಾಗಾಗಿ ಸ್ವಲ್ಪ ಟೇಸ್ಟಿಯಾಗಿ ರಸಂ ಥರ ಇರಲಿ, ನಾರ್ಮಲಾಗಿ ಸಾಂಬಾರು ಮಾಡೋದು ಮಾಮೂಲಿ ಅಲ್ವಾ. ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಎಲ್ಲ ಕಾಳುಗಳನ್ನು ಬೇಯಿಸಿದ್ದೀನಿ ಹಾಕಿ. ಆಮೇಲೆ ಸ್ವಲ್ಪ ಜೀರಿಗೆ, ಮೆಂತ್ಯ ಒಂದು 4 ಕಾಳು, ಹಾಗೆ ಪೆಪ್ಪರ್, ಮೆಣಸು, ಅದನ್ನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಈಗ ಕುಟಾಣಿನಲ್ಲಿ ಪುಡಿ ಮಾಡ್ತಾ ಇದ್ದೀನಿ. ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋದಕ್ಕಿಂತ ಈ ಥರ ಕುಟಾಣಿ ಏನಾದರೂ ಇತ್ತು ಅಂದರೆ ಅದರಲ್ಲಿ ಪೌಡರ್ ಮಾಡಿಕೊಂಡ್ರೆ ಆ ಫ್ಲೇವರು ಘಮ ಘಮ ತುಂಬ ಚೆನ್ನಾಗಿ ಇರುತ್ತೆ ಅಂತ. ಇಲ್ಲಿ ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ರಸಂ ಮಾಡ್ತಾ ಇರೋದಲ್ಲ, ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಇರಬೇಕಲ್ಲ. ಈಗ ಹುಣಸೆ ಹಣ್ಣನ್ನು ಕಿವುಚಿದ್ನಲ್ಲ, ಅದ್ರ ರಸಕ್ಕೆ ಈಗ ಪೌಡರ್ ಮಾಡ್ಕೊಂಡಿರೋ ಅಂಥದ್ದು ಎಲ್ಲವನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ಇದು ಬಂದು ನಮ್ಮ ಮನೆ ಓಪನ್ ಟೈಮಲ್ಲಿ ನಮ್ಮ ಸಣ್ಣ ಅತ್ತೆ ಅವರು ತಾಮ್ರದ್ದು ಕೊಡಿಸಿದ್ದು. ಇದು ಸಾಂಬಾರು ಮಾಡೋದಕ್ಕೆಲ್ಲ, ಸಾಂಬಾರು ಚೆನ್ನಾಗಾಗುತ್ತೆ ಅಂತ ಎಲ್ಲ ಹೇಳ್ತಾರೆ, ನೀರೆಲ್ಲ ತಾಮ್ರದ ಬಿಂದಿಗೆ ಇದರಲ್ಲೆಲ್ಲ ಇಟ್ಕೊಂಡ್ರೆ ಅಂತ. ಹಾಗಾಗಿ ಈಗ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಬೆಳ್ಳುಳ್ಳಿ ಒಂದು ಜಜ್ಜಿಬಿಟ್ಟು ಹಾಕಿದ್ದೀನಿ, ಮತ್ತು ಕೆಂಪು ಮೆಣಸಿನಕಾಯಿ ಹಾಕಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತುಂಬ ಫ್ರೈ ಮಾಡೋದಲ್ಲ, ಸ್ವಲ್ಪ ಇಂಗು ಬೇಕಂತಂದರೆ ಹಾಕೋಬೋದು, ಮತ್ತು ಅರಿಶಿಣ ಸ್ವಲ್ಪ. ಇದೆಲ್ಲ ಒಂಥರ ನಮಗೆ ಬಾಡಿ ಒಳಗಡೆ ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗುತ್ತಲ್ಲ ಅರಿಶಿನ ಎಲ್ಲ. ಮೋಸ್ಟ್ಲಿ ಹಿಂದೆ ಎಲ್ಲ ಹೇಳ್ತಾರಲ್ಲ, ಗಾಯಗಳು ಅದು ಇದು ಆದರೆ ಆಟೋಮೆಟಿಕ್ ಅದೇ ಒಣಗೋಗ್ಬಿಡೋದು, ಎಂಜ್ಲಾಕೊತಿದ್ವಿ, ಒಣಗಿಸ್ಕೊಂಬಿಡ್ತಿದ್ವಿ. ಮೋಸ್ಟ್ಲಿ ಈ ಥರ ಎಲ್ಲ ಒಳಗಡೆಯಿಂದಲೇ ತಯಾರು ಮಾಡ್ತಾ ಇರ್ತಿದ್ವಿ ಅನ್ಸುತ್ತೆ ನಮ್ಮ ದೇಹನ ಹಿಂಗೆಲ್ಲ ಫುಡ್ಡಲ್ಲಿ ತೊಗೊಂಡು. ಈಗ ನಾನು ಜೀರಿಗೆ ಪೌಡರ್ ಎಲ್ಲ ಪೌಡರ್ ಮಾಡಿದ್ದೆ ಅಲ್ಲ, ಅದನ್ನು ಹುಣಸೆ ರಸದೊಳಗಡೆ ಹಾಕಿದ್ದಲ್ಲ, ಅದನ್ನು ಹಾಕಿ ಮತ್ತೆ ಒಂದು ಕುದಿ, ಜಸ್ಟ್ ಒಂದು ಕುದಿ ಹಿಂಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸ್ವಲ್ಪ ಖಾರ ಪುಡಿ, ಯಾಕೆಂದರೆ ಖಾರ ಸ್ವಲ್ಪ ಕಡಿಮೆ ಇರುತ್ತೆ, ನಿಮಗೆ ಖಾರ ಬೇಕಂತ ಅಂದರೆ ಹಾಕೋಬೋದು. ಇಲ್ಲ ಪೆಪ್ಪರ್ ಅಂದರೆ ಮೆಣಸನ್ನು ಜಾಸ್ತಿ ಹಾಕೋಬೋದು. ನಾನು ಜಾಸ್ತಿ ಮೆಣಸು ಹಾಕಿಲ್ಲ, ತುಂಬ ಹೀಟಾಗುತ್ತೆ ಅಂತ. ಹಾಗಾಗಿ ಸ್ವಲ್ಪ ಖಾರ ಪುಡಿ ಹಾಕಿದೆ, ಮತ್ತು ಈಗ ಕಾಳು ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ ಅದನ್ನು ಹಾಕಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಕಾಳನ್ನು ತೊಗೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದರದ್ದು ಏನದು ಪಲ್ಪ್ ಇರುತ್ತಲ್ಲ ರಸ, ಅದನ್ನು ಸೇರಿಸಿ ಮತ್ತೆ ಇವಾಗ ಹಾಕಬೇಕು. ಏನಕ್ಕೆ ಅಂದರೆ ಟೇಸ್ಟ್ ಕಾಳಿಂದು ರಸ ಎಲ್ಲ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲದ ಪೌಡರ್ ಜಜ್ಜಿಕೊಂಡು ಹಾಕ್ಕೊಂಡು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೇಕಂದರೆ ನೀವು ಕಾಯಿ ತುರಿ ಬೇಕಾದರೂ ಹಾಕೋಬೋದು, ಬಟ್ ಆಪ್ಷನಲ್ಲ, ಹಾಕೋದಾದರೆ ಹಾಕ್ಬೋದು. ರಸಂ ಥರನೂ ನೀವು ಹಾಗೇ ಕುಡಿಬೋದು, ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿ ಇರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ನಾನು ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನೊಂದು 2 ಮಿನಿಟ್ಸ್ ಕುದಿಸ್ಬಿಟ್ರೆ ಸಾಂಬಾರು ರೆಡಿ. ಸೊ ಈಗ ಊಟ ಎಲ್ಲ ಆಯಿತು, ಮತ್ತು ಇವತ್ತು ಶುಕ್ರವಾರ ಇರೋದ್ರಿಂದ ಪೂಜೆ ಮಾಡಬೇಕು. ಗಸಗಸೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಕೊಬ್ಬರಿ ಮತ್ತು ಗೋಡಂಬಿ ಹಾಗೆ ಒಂದು 4 ಬಾದಾಮಿ ಮತ್ತು ಗಸಗಸೆ ಜಾಸ್ತಿ ಹಾಗೆ ಏಲಕ್ಕಿ ಇದಿಷ್ಟನ್ನ ಜಸ್ಟ್ ಲೋ ಫ್ಲೇಮಲ್ಲಿ ಹಾಗೇ ಬಿಸಿ ಮಾಡಿಬಿಡ್ತೀನಿ. ಬಿಸಿ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಏನು ಗಸಗಸೆ ಪಾಯಸ ಗಟ್ಟಿ ಬರಬೇಕಲ್ಲ, ಹಾಗಾಗಿ ಅಕ್ಕಿನ ಉರಿತಾ ಇದ್ದೀನಿ. ಈಗ ಸ್ನಾನ ಆಯಿತು ಮತ್ತು ಸೀರೆ ಉಟ್ಕೊಂಡು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಬೆಳ್ಳಿ ದೀಪಗಳು ಮತ್ತು ಬೆಳ್ಳಿ ಚೊಂಬು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಪಾಯಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕರೆಂಟ್ ಇರಲಿಲ್ಲ, ಅದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ, ಗ್ರೈಂಡ್ ಮಾಡಬೇಕು. ಕರೆಂಟ್ ಬಂದಮೇಲೆ ಅಷ್ಟೊತ್ತಿಗೆ ಇದೆಲ್ಲ ಬೇರೆ ಕೆಲಸ ಮಾಡಿ ಮುಗಿಸ್ಕೊಂಡ್ರಾಯ್ತು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ತುಪ್ಪ, ನಾನು ನಂದಿನಿ ಬಟರ್ ತೊಗೊಂಡು ತುಪ್ಪ ನಾನೇ ಕಾಯಿಸಿದ್ದೆ. ಸೊ ಅದು ಸಪ್ರೇಟ್ ಯೂಸ್ ಮಾಡಿರಲಿಲ್ಲ, ಅದೊಂದು ಬೌಲಲ್ಲಿ ಹಾಕಿಟ್ಟಿದ್ದೆ. ಅದೀಗ ದೇವರಿಗೆ ನೈವೇದ್ಯಕ್ಕೆ ಬೇಕಲ್ಲ ಅಂತ ಅಂದ್ಕೊಂಡು ಇಲ್ಲಿ ನೀರು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡಿದ್ದೆ, ಆವಾಗಲೇ ಎಲ್ಲ ಫ್ರೈ ಮಾಡಿದ್ದಲ್ಲ. ಡ್ರೈ ಫ್ರೂಟ್ಸು, ಗೋಡಂಬಿ ಮತ್ತು ದ್ರಾಕ್ಷಿ, ಬಾದಾಮಿ ಈ ಥರ ಎಲ್ಲ ನೀವು ಹಾಕೋಬೋದು. ತುಪ್ಪದಲ್ಲಿ ಲೋ ಫ್ಲೇಮಲ್ಲೇ ಈ ಥರ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿ, ಅಂದರೆ ಅಕ್ಕಿ ಹಾಕಿರ್ತೀವಲ್ಲ ಅದು ಬೇಯಬೇಕು, ಮತ್ತು ಹಾಗಾಗಿ ಸ್ವಲ್ಪ ಕುದಿದ ನಂತರ ಅದಕ್ಕೆ ಬೆಲ್ಲ, ನಿಮಗೆ ಬೆಲ್ಲ ಬೇಕಾದರೆ ಬೆಲ್ಲ ಹಾಕೋಬೋದು, ಬೆಲ್ಲನೇ ಬೆಸ್ಟ್ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ನೋಡಿದ್ರೆ.
ಸೊ ಚೆನ್ನಾಗಿ ಒಂದಷ್ಟು ನಿಮಿಷ ಕುದಿಸಿ ಆದಮೇಲೆ, ಅಂದರೆ ಈಗ ರೈಸ್ ಎಲ್ಲ ಬೆಂದಿರುತ್ತೆ ಮತ್ತು ಒಂದು ಕನ್ಸಿಸ್ಟೆನ್ಸಿ ಬಂದಿರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿದಾಗ. ಅದಾದಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನೀವು ಹಾಲನ್ನು ಹಾಕೋಬೇಕು. ಮೊದಲೇ ಹಾಲು ಹಾಕಿ ಕುದಿಸ್ತೀನಿ ಅಂದರೆ ಬೆಲ್ಲ ಹಾಕಿರೋದ್ರಿಂದ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಆಫ್ ಮಾಡಿಬಿಟ್ಟು ಹಾಲು ಹಾಕಬೇಕು. ಪೂಜೆ ಎಲ್ಲ ಆಯಿತು, ಇವತ್ತು ಶುಕ್ರವಾರದ ಪೂಜೆ ಮುಗೀತು. ಈಗ ನನ್ನ ಕಾಯಿನ್ ಕಲೆಕ್ಷನ್ಸು, ಅದ್ರ ಬಗ್ಗೆ ಸ್ಟೋರಿ ಹೇಳ್ತೀನಿ. ಸೊ ಇದು ನನ್ನ ಕಾಯಿನ್ಸ್ಗಳು, 20 ಪೈಸೆ, 25, 10 ಪೈಸೆ, ಮತ್ತು ಹಾಗೆಯೇ 1886, 136 ವರ್ಷಕ್ಕೂ ಹಳೆಯದು ಕಾಯಿನು. ಇನ್ನೊಂದು ಇಸ್ವಿನ ಗೊತ್ತಾಗ್ತಾ ಇಲ್ಲ, ಅದು ಹಳೆಯದೇ, ಯಾರೋ ಕಿಂಗ್ ಇದ್ದಿದ್ದು. ಸೊ ಇದ್ರದ್ದು ನೋಡಿದಾಗ ಕಾಯಿನ್ಗಳನ್ನ ಸ್ಟೋರಿಗಳು ನೆನಪಾಗುತ್ತೆ, ಹೇಳ್ತೀನಿ ಕಂಪ್ಲೀಟ್ ವಿಡಿಯೋ. ಪೂಜೆ ಎಲ್ಲ ಆಯಿತು, ಪೂಜೆ ಅಷ್ಟೇ ಅಲ್ಲ ಊಟನೂ ಆಯಿತು. ಇವಾಗ ಊಟ ಎಲ್ಲ ಆಯಿತು, ಅದಾದಮೇಲೆ ಶುಕ್ರವಾರ ಬೇರೆ. ನನ್ನ ಓಲ್ಡ್ ಹಳೇ ಕಾಯಿನ್ಸ್ಗಳು ಒಂದು ಸ್ವಲ್ಪ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ಹತ್ರ ಯಾವ್ಯಾವ್ದಿದೆ ಕಾಯಿನ್ಸ್ ಅಂತ ಆದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೆಚ್ಚಿಗೆ ಇರೋದು 25 ಪೈಸೆ, 25 ಪೈಸೆ ಅದು ಕಾಯಿನ್ಸ್ ಹೆಚ್ಚಿದೆ. ಅದಾದ್ಮೇಲೆ 20 ಪೈಸೆದಿದೆ, ಮತ್ತೆ ಇನ್ನೊಂದೆರಡು ನನಗೆ ಅದು ಯಾವುದು ಯಾವಾಗಿಂದು ಅಂತ ಗೊತ್ತಿಲ್ಲ, ಸುಮಾರು ಒಂದು 50 ವರ್ಷದ ಹಿಂದೆದು ಅಂತ ಅನ್ಸುತ್ತೆ. ಅದರಲ್ಲಿ ಆಮೇಲೆ 10 ಪೈಸೆದು ಇದೆ, ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ನಿಮ್ಮ ಮೆಮೊರೀಸ್ ಏನು ಬರುತ್ತೆ ನಾನು ತೋರಿಸಿದಾಗ ಅಂತ ಹೇಳಿ, ಆಮೇಲೆ ನನ್ನ ಮೆಮೊರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮಗೆ 25 ಪೈಸೆ ಸಿಕ್ಕಿದ್ರೆ ಒಂಥರ ಭಾಳ ಖುಷಿ ಅಂತ ಅನ್ಸೋದು, ಆಯಿತಾ? 25 ಪೈಸೆ ನಿಮಗೆ ಕಾಣಿಸ್ತಾ ಇದೆಯಾ? 25 ಪೈಸೆ. ಇದನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಆಮೇಲೆ ಒಂದ್ಸತಿ ವಿಡಿಯೋನ ತಗೊಳ್ತೀನಿ, ಆಯಿತಾ? ಸೊ ನಮಗೆ 10 ಪೈಸೆ, 5 ಪೈಸೆ, 25 ಪೈಸೆ, ಇದು 20 ಪೈಸೆ, 20 ಪೈಸ 20 ಪೈಸ. ಸೊ 10 ಪೈಸ 20 ಪೈಸಕ್ಕೆಲ್ಲ ಚಾಕ್ಲೇಟ್ಸು ಮತ್ತು ಮಿಕ್ಸರು ಈ ಥರ ಎಲ್ಲ ಬರೋದು. ನಮಗೆ ಇವೆಲ್ಲ ಇಟ್ಕೊಂಡು ಏನಾದರೂ ತೊಗೊಳೋದು ತಿನ್ನೋದು ಅಂತ ಅಂದರೆ ಒಂಥರ ಭಾಳ ಖುಷಿ ಅಂತ ಅನ್ಸೋದು. ನೋಡಿ, 20 ವರ್ಷದ ಹಿಂದೆ, 20-30 ವರ್ಷ ಬೇಡ, ಇನ್ನೊಂದು 10 ವರ್ಷ 15 ವರ್ಷದ ಹಿಂದೆನೆ ತೊಗೊಂಡ್ರೆ ಒಂಥರ ಈಗ ಹೆಂಗಾಗಿದೆ ಅಂತ ಅಂದರೆ, ನಿಮಗೆ 5 ರೂಪಾಯಿ 10 ರೂಪಾಯಿ ಅಂತ ಅಂದರೆ ಅಷ್ಟೇನಾ ಅನ್ನೋ ಥರ ಮಕ್ಕಳಿಗೆಲ್ಲ. ನಮಗೆಲ್ಲ ಅವಾಗ 25 ಪೈಸೆ ಅಥವಾ 1 ರೂಪಾಯಿ ಸಿಕ್ತು ಅಂತಂದರೆ ಹಬ್ಬ, ಏನು ಮಿಕ್ಸರು ಮತ್ತೆ ಚಾಕ್ಲೇಟ್ಸು ಸ್ವೀಟ್ಸು ಫುಲ್ ನಮ್ಮ ಸ್ಕೂಲ್ದು ಸೈಡ್ ಜಾಬ್ ಒಂದು ಹೊಲ್ದಿರೋರಲ್ಲ ಅದು ಫುಲ್ ತುಂಬೋಗ್ಬಿಟ್ಟಿರೋದು, ಅಷ್ಟು ಸಿಗೋದು. ಬಟ್ ನನಗೆ ಆ ದಿನಗಳು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಹೇಗೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡಿದೆ ಈ ವಿಡಿಯೋ ನೋಡಿದವರೆಲ್ಲರೂ ಕೂಡ ಮೆನ್ಷನ್ ಮಾಡಿ, ಓಕೆನಾ? ನನಗೆ ಈ ಕಾಯಿನ್ಸ್ ಎಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಬರ್ತಾ ಇದೆ. ಸೊ ನನಗೆ ಈಗ ತಾನೇ ನಿನ್ನೆ ಮೊನ್ನೆ ಆ ದಿನಗಳನ್ನ ಕಳೆದಿದ್ದ ರೀತಿನಲ್ಲಿ ಇನ್ನೂ ನನಗೆ ಚೆನ್ನಾಗಿ ನೆನಪಿದೆ. ನಮ್ಮ ಊರಲ್ಲಿ ಒಂದು ಪುಟ್ಟದಾಗಿ ಒಂದು ಮನೆ ಒಳಗಡೆನೆ ಕಿಟಕಿ ಓಪನ್ ಇರೋದು, ನಮ್ಮ ರಿಲೇಟಿವ್ಸೇನೆ. ಸೊ ಅವ್ರ ಮನೇಲಿ ಅಲ್ಲಿ ಹೋಗ್ಬಿಟ್ಟು ನಾವು ನಿಂತ್ಕೊಂಡು ಚಡತದ ಮೇಲೆ ನಿಂತ್ಕೊಬಿಟ್ಟು 20 ಪೈಸೆ ಇದೆ ಚಾಕ್ಲೇಟ್ ಕೊಡಿ, 20 ಪೈಸೆ ಇದೆ ಮಿಕ್ಸರ್ ಕೊಡಿ, 5 ಪೈಸೆಗೆ ಅದು ಕೊಡಿ, 10 ಪೈಸೆಗೆ ಇದು ಕೊಡಿ ಅಂತ. 25 ಪೈಸೆಗೆ ಎಷ್ಟೊಂದೆಲ್ಲ ಬರ್ತಿತ್ತು ಅಲ್ಲ, ಈಗ 25 ಪೈಸೆ ಅಂತ ಅಂದರೆ ಸೀರಿಯಸ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಂಗಿ ಅವಳಿಗೂ ಕೂಡ ಕಾಯಿನ್ಸು ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾಳೆ. ಇದು 25 ಪೈಸ 25 ಪೈಸ. ನನಗೆ ಒಂಥರ ಆ ದಿನಗಳು ಮತ್ತೆ ಬರಲಿ ಅನ್ನೋ ಥರ, ಸೀರಿಯಸ್ಲಿ ಈ ಕಷ್ಟಪಟ್ಟು ಮತ್ತೆ ಪ್ರತಿ ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ತಗೊಂಡು ಅದನ್ನ ಎಂಜಾಯ್ ಮಾಡಿರ್ತೀವಲ್ಲ, ಅದು ಸೀರಿಯಸ್ಲಿ ನಮ್ಗೆ ಇವಾಗ ಎಷ್ಟು ನಾವು ಅರ್ನ್ ಮಾಡ್ತಾ ಇದ್ರು ಕೂಡ ಆ ಖುಷಿ ಅಂತೂ ಸಿಗೋದಿಲ್ಲ ಅಲ್ವಾ. ಇನ್ನೊಂದು ಕಾಯಿನ್ ಇದೆ ನನ್ನ ಹತ್ರ, ಇದು ಯಾರೋ ಕಿಂಗ್ ಎಂಪರರ್ ಅಂತ ಇದೆ, ಏನು ಅಂತ ಸರಿಯಾಗಿ ಇದು ಕಾಣಿಸ್ತಾ ಇಲ್ಲ. AN1 AN ಅಂತ AN1 NA ಅಂತ ಇದೆ. ಸೀರಿಯಸ್ಲಿ ಇದು ಯಾವುದು ಅಂತ ನನಗಂತೂ ಗೊತ್ತಾಗ್ತಾರೆ. ನೋಡಿ, ಇದು ಯಾರೋ ಕಿಂಗ್, ಚಿಕ್ಕವರಿದ್ದಾಗೆಲ್ಲ ಕೊಡೋರಲ್ಲ. ನೋಡಿ, ಈ ಥರ ಈಗಿದೆ, ಎಷ್ಟು ಹಳೆ ಕಾಯಿನ್ಸ್ ಎಲ್ಲ ಇಟ್ಟಿದ್ದೀನಿ. ಆಮೇಲೆ 10 ಪೈಸ 10 ಪೈಸ 1988 ಆಲ್ಮೋಸ್ಟ್ 30 ವರ್ಷ 50 ವರ್ಷ 60 ವರ್ಷ ಹಳೇ ಕಾಯಿನ್ಗಳೆಲ್ಲವೂ ಕೂಡ ನನ್ನ ಕಡೆ ಇದೆ. ಇದೆಲ್ಲ ನೋಡಿ, ಇವನ್ನೆಲ್ಲ ನೋಡ್ತಾ ಇದ್ದಂಗೆನೆ ನಮಗೆ ಮೆಮೊರೀಸ್ ಎಲ್ಲ ಬರ್ತಾ ಇದೆ. ನಾನು ಏನು ಖರ್ಚು ಮಾಡಿದ್ದು, ತಗೊಂಡಿದ್ದು, ನಾವು ತಿಂದಿದ್ದು, ಈಗ 100 ರೂಪಾಯಿ ಕೊಟ್ಟು ಖರ್ಚು ಮಾಡೋರು ತಿಂದ್ರು ಆಗ ಸಿಗ್ತಾ ಇದ್ದಿದ್ದು ಖುಷಿ ಎಲ್ಲ ಇವಾಗ ಸಿಗ್ತಲೇನೆ ಇಲ್ಲ ಅಲ್ಲ.
ಇದು 20 ಪೈಸಾ. ನಿಮಗೂ ಯಾರಿಗಾದ್ರೂ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಂಥ ಅಭ್ಯಾಸ ಹವ್ಯಾಸ ಏನಾದರೂ ಇದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೇ ಎಷ್ಟೆಷ್ಟು ಏನೇನು ಕಾಯಿನ್ಸ್ ಎಲ್ಲ ಇಟ್ಟಿದ್ದೀರಾ ಅಂತ. 20 ಪೈಸಾ ಮತ್ತು ಇನ್ನು ಆಲ್ಮೋಸ್ಟ್ ಎಲ್ಲ 25 ಪೈಸಾನೇ ಜಾಸ್ತಿ ಇರೋದು. ಇದು 25 ಪೈಸಾ. ಇನ್ನೊಂದು ಇದು ಒಂದು ಅಣಿ ಅರ್ಧ ಅಣಿ ಅಂತ ಏನೋ ಹೇಳ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಇದು 1886. ಮೈ ಗಾಡ್, 1886 ಅಂತ ಇದೆ ಇದ್ರ ಮೇಲೆ. ಇಷ್ಟು ಓಲ್ಡ್ ಇದು ಏನು ನಿಮಗೆ ಇದರಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನೋಡಿ. ಯಾರೋ ಕಿಂಗ್ ಚಿತ್ರ ಇದೆ. 1886 ಅಂತ ಅಂದ್ರೆ ಅಲ್ಲಿಗೆ ಎಷ್ಟು ವರ್ಷ ಆಯ್ತು? ನನ್ನ ಹತ್ರ ಎಷ್ಟು ವರ್ಷದ ಕಾಯಿನ್, ಹಳೇದ್ ಕಾಯಿನ್ ಇದೆ 86. ಎಷ್ಟು ವರ್ಷ ಹಳೇದು ನೋಡೋಣ, ಆಮೇಲೆ ಲೆಕ್ಕ ಹಾಕೋಣ. ಇಷ್ಟು ಹಳೇ ಕಾಯಿನ್ ಇದೆ ಗೊತ್ತಾ ನನ್ನ ಹತ್ರ? ವಾವ್. ಆಮೇಲೆ ಇನ್ನೊಂದು 10 ಪೈಸೆ, 1983 ನಮ್ದೊಂದು ಹುಟ್ಟಿದ ವರ್ಷ. ಇದು 10 ಪೈಸಾ, 25 ಪೈಸಾ, 10 ಪೈಸಾ, ಇದೇ ಥರ ಎಲ್ಲ ಇದೆ. ಬಟ್ ನನ್ನ ಹತ್ರ ತುಂಬ ಹಳೇ ಕಾಯಿನ್ ಅಂತಂದರೆ ಅದೇ ಗೊತ್ತಾಗಿದ್ದು, 1886. ಯಾವ ಥರ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀರಾ? ನಿಮಗೂ ಈ ಥರ ಏನಾದರೂ ಕಾಯಿನ್ಸ್ ಅಥವಾ ಬೇರೆ ಏನಾದ್ರೂ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳೋ ಅಂತ ಅಭ್ಯಾಸ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ಇವತ್ತಿನ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಿಮ್ಮ ಮೆಮೊರೀಸ್, ನೀವು ಚಿಕ್ಕವರಿದ್ದಾಗ ನೀವು ಇಟ್ಕೊಂಡಿದ್ದಂಥ ಕಾಯಿನ್ಗಳದ್ದು ಇದ್ರ ಬಗ್ಗೆ ಏನಾದರೂ ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ನೋಡ್ತೀನಿ, ನನಗೂ ಕೂಡ ಆವಾಗ ಖುಷಿ ಆಗತ್ತೆ. ಐ ಹೋಪ್ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ರಾತ್ರಿ ಆಯಿತು, 9 ಗಂಟೆ ಆಗಿದೆ, ನಂದು ಹೊರಗಡೆ ಹೋಗಿದ್ದಾರೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡುವಂತಹ ಸಮಯ ಆಗಿದೆ. ಮತ್ತೆ ಒಂದು ವ್ಲಾಗ್ ಒಳಗಡೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.